ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮಗಳ ಮಾನ್ಯತೆಗಳ ಪ್ರಕಾರ ಶಿವಲಿಂಗ ಅತ್ಯಂತ ಪವಿತ್ರವಾದ ಒಂದು ಹೆಗ್ಗುರುತು ಇದೇ ಕಾರಣ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ನಗರಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಶಿವನ ದೇವಾಲಯದಲ್ಲಿ ಶಿವಲಿಂಗವನ್ನು ಪೂಜಿಸಲ್ಪಡುತ್ತದೆ ಕಾರಣ ಈ ಶಿವಲಿಂಗವು ಭಗವಾನ್ ಶಂಕರನ ಒಂದು ಪ್ರತೀಕ ಎಂದು ನಂಬಲಾಗಿದೆ ಶಿವಲಿಂಗದಲ್ಲಿ ಎರಡು ಭಾಗಗಳಿವೆ ಒಂದು ಕೊಳವೆ ಆಕಾರ ಅಂದರೆ ಸಿಲಿಂಡರ್ ಆಕಾರದಲ್ಲಿರುವಂತಹ ಮೇಲಿನ ಭಾಗವಾದರೆ ಇನ್ನೊಂದು ತಳಭಾಗ ವರ್ತುಲ ಅಥವಾ ಚೌಕಾಕಾರದಲ್ಲಿ ಇರುತ್ತದೆ ನಾವು ಶಿವಲಿಂಗವನ್ನು ಪೂಜೆ ಮಾಡುವಾಗ ನೀರು ಅಥವಾ ಹಾಲನ್ನು ಅಭಿಷೇಕ ಮಾಡಿದಾಗ ಆ ನೀರು ಅಥವಾ ಹಾಲು ತಳದ ಭಾಗವಾಗಿ ಹರಿದು ಹೋಗುತ್ತದೆ ಅದನ್ನು ನಾವು ಅಭಿಷೇಕವೆಂದು ಹಾಗೂ ಶಿವನಿಂದ ಪ್ರಾಪ್ತಿಯಾದಂತಹ ಪ್ರಸಾದವೆಂದು ಸ್ವೀಕರಿಸುತ್ತೇವೆ ಶಿವಲಿಂಗವು ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ದಕ್ಷಿಣ ಪಶ್ಚಿಮ ಪೂರ್ವ ಏಷ್ಯಾದಲ್ಲಿ ಸಿಗುತ್ತವೆ ಇತ್ತೀಚೆಗೆ ಮಲೇಷ್ಯಾ ಇಂಡೋನೇಷ್ಯಾ ವಿಯೆಟ್ನಾಂ ಇರಾಕ್ ಇರಾನ್ ಚೈನಾ ಹಾಗೂ ಜಪಾನ್ನಲ್ಲೂ ಕೂಡ ಶಿವಲಿಂಗಗಳು ದೊರೆತಿರುವ ಪುರಾವೆಗಳಿವೆ ಪುರಾತತ್ವ ಇಲಾಖೆಯ ಸಂಶೋಧನೆಯ ಪ್ರಕಾರ ಮೊಟ್ಟಮೊದಲ ಬಾರಿಗೆ ಶಿವಲಿಂಗಗಳು ದೊರಕಿದ್ದು ಸುಮಾರು 2,500 ವರ್ಷಗಳ ಹಿಂದೆ ಎಂದು ನಂಬಲಾಗಿದೆ ಶಿವಲಿಂಗದ ಆಕಾರದ ಮೇಲೆ ಹಲವಾರು ವಾದವಿವಾದಗಳು ಉಂಟಾಗಿವೆ ಈ ವಾದವಿವಾದಗಳು ಇತ್ತೀಚಿನದಲ್ಲ ಇದು 106 ವರ್ಷಗಳಿಂದ ನಡೆಯುತ್ತಾನೇ ಇವೆ ಯಾಕೆ ಶಿವಲಿಂಗದ ಆಕಾರ ಹೀಗಿದೆ ಬೇರೆ ಬೇರೆ ಜನರು ಇದನ್ನ ಯಾವ ರೀತಿ ಸ್ಪಷ್ಟೀಕರಣ ನೀಡಿದ್ದಾರೆ ಈ ಎಲ್ಲ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಾನು ಮೊದಲೇ ಹೇಳಿದ ಹಾಗೆ ಶಿವಲಿಂಗ ಒಂದು ಸಿಲಿಂಡರ್ ಆಕಾರ ಅಂದರೆ ಕೊಳವೆ ಆಕಾರದಲ್ಲಿದೆ ಇದು ಶಕ್ತಿಯ ಒಂದು ಪ್ರತಿರೂಪವಾಗಿದೆ 1900 ಪ್ಯಾರಿಸ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ಸ್ವಾಮಿ ವಿವೇಕಾನಂದರು ವೇದಗಳು ಹಾಗೂ ಪುರಾಣಗಳ ಬಗ್ಗೆ ಚರ್ಚೆಯನ್ನು ಮಾಡುತ್ತಿದ್ದರು ಇದೇ ಸಂದರ್ಭದಲ್ಲಿ ಅವರು ಮೊಟ್ಟಮೊದಲ ಬಾರಿಗೆ ಶಿವಲಿಂಗ ರೂಪದ ಬಗ್ಗೆ ಭಾಷಣ ಮಾಡುತ್ತಾರೆ ಅವರೇ ಹೇಳಿದ ಪ್ರಕಾರ ಶಿವಲಿಂಗವು ಮಹಾದೇವನ ಶಕ್ತಿಯ ಒಂದು ಪ್ರತಿರೂಪ ಆದರೆ ಕೆಲವು ಪಾಶ್ಚಿಮಾತ್ಯ ಜನರು ಇದರ ಬಗ್ಗೆ ಬೇರೆ ಬೇರೆ ರೀತಿಯ ಪರಿಕಲ್ಪನೆಯನ್ನು ಹೊಂದಿದ್ದಾರೆ ಹಾಗೂ ಸುಳ್ಳು ಪರಿಕಲ್ಪನೆಯನ್ನು ಎಲ್ಲೆಡೆ ಹರಡುತ್ತಿದ್ದಾರೆ 106 ವರ್ಷಗಳಿಂದ ಬ್ರಿಟಿಷರು ನಮ್ಮ ಪುಸ್ತಕಗಳಲ್ಲೂ ಕೂಡ ಅದೇ ಆಯಾಮವನ್ನು ಪದೇ ಪದೇ ಬಳಸುತ್ತಿದ್ದಾರೆ ಅದೇನೆಂದರೆ ಶಿವಲಿಂಗ ಒಂದು ಕಾಮದ ರೂಪ ಎಂದು ಈ ಪಾಶ್ಚಿಮಾತ್ಯ ಜನರು ಪ್ರಸ್ತಾಪಿಸುವ ಪ್ರಕಾರ ಶಿವಲಿಂಗದ ಮೇಲಿನ ಭಾಗ ಪುರುಷಲಿಂಗ ಎಂದು ಹೇಳಲಾಗುತ್ತದೆ ಹಾಗೆಯೇ ಕೆಳಗಿನ ಭಾಗ ಸ್ತ್ರೀಗೆ ಸಂಬಂಧಪಟ್ಟಂತಹ ಲಿಂಗ ಎಂದು ಹೇಳಲಾಗುತ್ತದೆ ಇದಕ್ಕೆ ಕಾರಣ ಅವರು ಹಿಂದೂ ಧರ್ಮವನ್ನು ಅವಹೇಳನ ಮಾಡುವ ಪದೇ ಪದೇ ಪ್ರಯತ್ನವನ್ನು ಮಾಡುತ್ತಲೇ ಇದ್ದಾರೆ ಇನ್ನು ಕೆಲವರು ಶಿವಲಿಂಗವನ್ನು ಮಾನವ ಜನ್ಮಕ್ಕೆ ಕಾರಣವಾಗುವಂತಹ ಸಂಕೇತವೆಂದು ನಂಬಿದ್ದಾರೆ ಇದನ್ನು ಎಷ್ಟೋ ಭಾರತೀಯರು ಕೂಡ ಎಷ್ಟೋ ಭಾರತೀಯ ಪಂಡಿತರು ಕೂಡ ನಂಬಿದ್ದಾರೆ ಹಾಗೂ ಇದರ ಬಗ್ಗೆ ವಾದ ವಿವಾದಗಳನ್ನು ನಡೆಸುತ್ತಿದ್ದಾರೆ ಸ್ನೇಹಿತರೆ ಆದರೆ ಇದು ಸಂಪೂರ್ಣವಾದ ಸುಳ್ಳು ಸುದ್ದಿ ಲಿಂಗದ ನಿಜವಾದ ಅರ್ಥ ಸ್ತಂಭ ಎಂದರ್ಥ ಹಾಗೆಯೇ ಶಿವಲಿಂಗದಲ್ಲಿ ಇರುವಂತಹ ಈ ಸ್ತಂಭ ಶಕ್ತಿಯ ಹಾಗೂ ಊರ್ಜೆಯ ಸಂಕೇತವಾಗಿದೆ ಇವತ್ತಿನ ವಿಜ್ಞಾನದ ಪ್ರಕಾರ ಹೇಳುವುದಾದರೆ ಇದು ಅಟೋಮಿಕ್ ಎನರ್ಜಿಯ ಸಂಕೇತವಾಗಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಟೋಮಿಕ್ ಎನರ್ಜಿಯನ್ನು ಯಾವ ಯಾವ ಕಾರ್ಯಕ್ಕೆ ಬಳಸುತ್ತಾರೆ ಎಂದು ಅಟೋಮಿಕ್ ಎನರ್ಜಿಗೂ ಹಾಗೂ ಶಿವಲಿಂಗಕ್ಕೆ ಏನಾದರೂ ಸಂಬಂಧ ಇದೆಯಾ ನಮ್ಮ ಪ್ರಾಚೀನ ಪುರಾಣಗಳ ಪ್ರಕಾರ ಶಿವನ ಎರಡು ಮುಖ್ಯ ಕೆಲಸಗಳಾಗಿವೆ ಒಂದು ಸೃಷ್ಟಿಯ ನಿರ್ಮಾಣ ಇಂದು ಸೃಷ್ಟಿಯ ವಿನಾಶ ಮಾಡುವುದು ಎಂದು ನೀವೆಲ್ಲರೂ ಶಿವನ ಮೂರ್ತಿಯನ್ನು ನೋಡಿದಾಗ ಶಿವನ ಒಂದು ಕೈಯಲ್ಲಿ ಡಮುರುಗ ಇದ್ದರೆ ಇನ್ನೊಂದು ಕೈಯಲ್ಲಿ ತ್ರಿಶೂಲ ಇದೆ ಡಮುರುಗ ಸೃಷ್ಟಿಯ ಸಂಕೇತವಾದರೆ ತ್ರಿಶೂಲ ವಿನಾಶದ ಸಂಕೇತವಾಗಿದೆ ಇದಲ್ಲದೆ ಶಿವನ ಹಣೆಯ ಮೇಲೆ ಮೂರನೇ ಕಣ್ಣು ಕೂಡ ಇದೆ ಶಿವನು ಮೂರನೇ ಕಣ್ಣನ್ನು ಬಿಟ್ಟಾಗ ಅದರಿಂದ ಪ್ರಜ್ವಲವಾದಂತಹ ಬೆಳಕು ಹರಿಯುತ್ತದೆ ಹಾಗೂ ಅದರಲ್ಲಿ ಅಗ್ನಿಯೂ ತುಂಬಿದೆ ಈ ಬೆಳಕಿನ ಶಕ್ತಿ ಅಗ್ನಿಯದಾಗಿದೆ ಇದರಿಂದ ಈ ಅಗ್ನಿ ಯಾರ ಮೇಲೆ ಬೀಳುತ್ತದೆಯೋ ಅಂದರೆ ಮೂರನೇ ಕಣ್ಣು ಯಾರ ಮೇಲೆ ಬೀಳುತ್ತದೆಯೋ ಆ ವ್ಯಕ್ತಿ ಭಸ್ಮವಾಗಿ ಹೋಗುತ್ತಾನೆಂದು ನಂಬಲಾಗಿದೆ ಇದೇ ಕಾರಣಕ್ಕೆ ಶಿವನೇ ಮಾನವನ ಸೃಷ್ಟಿ ಮಾಡಿದ್ದು ಹಾಗೂ ಮಾನವನ ವಿನಾಶ ಮಾಡುವುದು ಕೂಡ ಈ ಶಿವನೇ
ವೇದಗಳ ಪ್ರಕಾರ ಮೊಟ್ಟ ಮೊದಲ ಬಾರಿಗೆ ಈ ಭೂಮಿಯ ಮೇಲೆ ಹುಟ್ಟಿದ್ದೇ ಆ ಶಿವ ಎಂದು. ಹಿಂದೂ ಮಾನ್ಯತೆಗಳ ಪ್ರಕಾರ ವಿನಾಶವಾದ ಮೇಲೆ ಪುನರ್ಸೃಷ್ಟಿಯಾಗುವುದು ಸಹಜ ಪ್ರಕ್ರಿಯೆ. ಹಾಗೆಯೇ ಭೂಮಿಯು ಕೂಡ ಪದೇ ಪದೇ ವಿನಾಶವಾಗಿ ಮರುಸೃಷ್ಟಿಯಾಗಿದೆ. ಇದು ಹಿಂದೂ ಪುರಾಣಗಳಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ಧರ್ಮ ಗ್ರಂಥಗಳಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಇನ್ನೊಂದು ಮುಖ್ಯವಾದ ವಿಷಯ ಎಂದರೆ ಈ ಶಿವಲಿಂಗದ ಆಕಾರ ಇವತ್ತಿನ ನ್ಯೂಕ್ಲಿಯರ್ ರಿಯಾಕ್ಟರ್ ಆಕಾರ ಕೂಡ ಹೋಲುತ್ತದೆ. ಇಂದಿನ ವಿಜ್ಞಾನ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನು ಕಂಡುಹಿಡಿಯುವ ಮೊದಲು ಶಿವಲಿಂಗವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಅದನ್ನು ಅಧ್ಯಯನ ಮಾಡಿ ಆಮೇಲೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನು ಕೂಡ ತಯಾರಿಸಿದ್ದಾರೆ. ಪ್ರಾಚೀನ ಕಾಲದಿಂದಲೂ ಹಿಂದೂಗಳು ಶಿವನ ಲಿಂಗದ ಮೇಲೆ ನೀರು ಅಥವಾ ಹಾಲನ್ನು ಹಾಕುತ್ತಾರೆ. ಕಾರಣ ಶಿವನನ್ನು ಶಾಂತವಾಗಿ ಇಡಲೆಂದು ಅರ್ಥ. ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಮೇಲೂ ನೀರನ್ನು ಸಿಂಪಡಿಸುತ್ತಾರೆ, ಕಾರಣ ಅದು ಶಾಂತವಾಗಿರಬೇಕೆಂದು. ವಿಜ್ಞಾನ ಎಷ್ಟೇ ಮುಂದುವರೆದರೂ ಅವುಗಳು ಸಹಿತ ಪುರಾಣಗಳ ಮೇಲೆ ಅವಲಂಬವಾಗಿದೆ ಎಂದಕ್ಕೆ ಇದೊಂದೇ ಸಾಕ್ಷಿ ಸಾಕು. ನೀವೆಲ್ಲರೂ ಗಮನಿಸಿದ ಪ್ರಕಾರ ಹೆಚ್ಚಾಗಿ ಶಿವಲಿಂಗಗಳು ಅಥವಾ ಶಿವನ ದೇವಸ್ಥಾನಗಳು ನದಿಗಳು, ಹೊಂಡಗಳು, ಕಲ್ಯಾಣಿಗಳ ಮೇಲೆ ಇರುತ್ತದೆ. ಅದೇ ರೀತಿ ಈ ನ್ಯೂಕ್ಲಿಯರ್ ಪ್ಲಾಂಟ್ ಕೂಡ ಒಂದು ನದಿಯ ದಂಡ ಮೇಲೆ ಇರೋದು. ಇದಕ್ಕೊಂದು ಉತ್ತಮ ಉದಾಹರಣೆ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಸಹಸ್ರಲಿಂಗ. ಇಲ್ಲಿನ ಸಾವಿರಾರು ಲಿಂಗಗಳು ಶಾಲ್ಮಲಾ ನದಿಯಲ್ಲಿಯೇ ಹರಡಿವೆ. ಪ್ರಕೃತಿಯೇ ಇಲ್ಲಿ ನದಿಯ ಮೂಲಕ ಶಿವಲಿಂಗದ ಅಭಿಷೇಕವನ್ನು ಮಾಡುತ್ತದೆ. ಮಹಾಶಿವರಾತ್ರಿಯ ಸಂದರ್ಭಗಳಲ್ಲಿ ಈ ಶಿವಲಿಂಗಗಳು ಭಕ್ತಾದಿಗಳಿಗೆ ಗೋಚರಿಸುತ್ತವೆ. ನಮ್ಮ ಹಿರಿಯರು ಶಿವಲಿಂಗದ ಅರ್ಥವನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದರು. ಇದೇ ಕಾರಣ ನಮ್ಮ ವೇದಗಳಲ್ಲಿ, ನಮ್ಮ ಪುರಾಣಗಳಲ್ಲಿ ಶಿವಲಿಂಗದ ಬಗ್ಗೆ ಹೇಳದಂತಹ ಮಾಹಿತಿಗಳು 100ಕ್ಕೆ 100 ಸತ್ಯ ಸ್ನೇಹಿತರೆ. ಇತ್ತೀಚಿನ ಈ ಪರಕೀಯರ ಕಲ್ಪನೆಗಳನ್ನು ನಂಬಬೇಡಿ. ಇದೇ ಕಾರಣಕ್ಕೆ ಇವತ್ತಿನ ವಿಜ್ಞಾನ ಲೋಕವು ಶಿವನನ್ನು, ಶಿವನ ಲಿಂಗವನ್ನು ಅನುಕರಣೆ ಮಾಡಿಯೇ ಹೊಸ ಹೊಸ ಸಂಶೋಧನೆಗಳನ್ನು ಮಾಡುತ್ತಿದ್ದಾರೆ. ಶಿವಲಿಂಗ ಬರೀ ಕಲ್ಲಲ್ಲ, ಇದು ನಿಜವಾದ ಶಕ್ತಿ. ಬರೀ ಶಕ್ತಿಯಲ್ಲ, ಇದು ಮಹಾಶಕ್ತಿಯಾಗಿದೆ. ಇದೇ ಕಾರಣದಿಂದಾಗಿ ವಿಶ್ವಾದ್ಯಂತ ಈ ಶಿವಲಿಂಗವನ್ನು ಪೂಜಿಸಲಾಗುತ್ತದೆ. ಅಂತಹದರಲ್ಲಿ ಜ್ಯೋತಿರ್ಲಿಂಗಗಳಂತಹ ಕೇದಾರನಾಥೇ ಆಗಿರ್ಬೋದು, ಕಾಶಿ ವಿಶ್ವನಾಥನೇ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕದಲ್ಲಿರುವಂತಹ ಸಹಸ್ರ ಲಿಂಗಗಳೇ ಆಗಿರಬಹುದು. ಲಿಂಗಗಳು ನಾಶ ವಿನಾಶದ ಸಂಕೇತವಾಗಿದೆ.